ಹಾಯ್ ಎಲ್ಲರಿಗೂ ನಮಸ್ಕಾರ, ಶುಭೋದಯ ಅಂತ ಈ ಒಂದು ವಿಡಿಯೋನ ಮಾರ್ನಿಂಗ್ ಇಂದಾನೆ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನಾನು ಜಿ ಕೆ ವಿ ಕೆ ಇದ್ದು ವೀಕ್ಲಿ ಒನ್ಸ್ ಆದ್ರೂ ನಮ್ಮ ಪುಲ್ಕೇಶಿ ಫೇವರೇಟ್ ಆದಂತಹ ತುಳಸಿ ಲೈಮ್ ಜ್ಯೂಸ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲಿರುವ ತುಳಸಿ ಲೈಮ್ ಜ್ಯೂಸ್ ಹೇಗೆ ಮಾಡೋದು ಮನೇಲಿ ಅಂತ ಇವತ್ತು ನಾನು ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ವಿಡಿಯೋ ಶುರು ಮಾಡ್ತಾ ಇದ್ದೀವಿ. ಬನ್ನಿ, ತುಳಸಿ ಇದನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತೆ ಇದು ಬಂದು ಕಾಮಕಸ್ತೂರಿ ಬೀಜ, ನೀವು ನೋಡಿರ್ಬೋದು, ಇದನ್ನು ಕೂಡ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನಂತರ ಲಿಂಬೆಹಣ್ಣು, ನಂತರ ಸ್ವಲ್ಪ ಬೆಲ್ಲ. ಇನಿಷಿಯಲಿ ಏನ್ ಮಾಡಿ ಅಂದ್ರೆ, ತುಳಸಿ ಇರುತ್ತಲ್ಲ, ವಾಶ್ ಮಾಡ್ಕೊಂಡಿರೋ ತುಳಸಿನ ಜಾರ್ ಅಲ್ಲಿ ಹಾಕೊಂಡು ಆ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆಮೇಲೆ ನಾವು ಇದ್ರ ಡೆಬ್ರಿಸ್ ಇಂದ ಫಿಲ್ಟರ್ ಆಗಿರೋ ವಾಟರ್ ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಇವಾಗ ನಾವು ಮಿಕ್ಸಿಗೆ ನೋಡಿ, ಮಿಕ್ಸಿಗೆ ಇವಾಗ ನಾವು ತುಳಸಿನ ಹಾಕಿ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೋಲೆ ಮೋಲೆ ದಹಿಸಿದೆ ನಿನ್ನ ಜ್ವಾಲಿ, ಇರಬಹುದೇ ಹೇಳು ಕರಗದೆ, ಬರಬಹುದೇ ದಾರಿ ಮರೆಯದೆ, ಬಿಸಿಯೇರದ ಉಸಿರು ನಾನು ನೀನು ಇರದೆ, ಗಮನಿಸು ಒಮ್ಮೆ ನೀನು ಬಯಸಿ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು. ನೀವು ನೋಡ್ತಿರ್ಬೋದು ತುಳಸಿ ಲೈಮ್ ಜ್ಯೂಸ್ ಅಂದ್ಬಿಟ್ಟು ಕಾಮಕಸ್ತೂರಿ ಬೀಜ ಚಿಯಾ ಸೀಡ್ಸ್ ಹಾಕಿದ್ದೀನಿ ಅಂತ. ಚಿಯಾ ಸೀಡ್ಸ್ ಕೂಡ ಹೆಲ್ತಿಗೂ ತುಂಬಾ ಇಂಪಾರ್ಟೆಂಟ್ ಕೊಡುತ್ತೆ, ಯಾಕಂದ್ರೆ ಹಾಟ್ ಮತ್ತೆ ಮೈಲ್ಡ್ ವೆದರ್ ಅಲ್ಲಿ ನಿಮ್ ಬಾಡಿನ ಸಾಕಷ್ಟು ಕೂಲ್ ಇಡಕ್ಕೆ ಮತ್ತೆ ವೆಯ್ಟ್ ಲಾಸ್ಗೂ ಕೂಡ ಅಡಿಷನಲ್ ಹೆಲ್ಪ್ ಕೊಡುತ್ತೆ. ಮತ್ತೆ ನೀವು ತಿನ್ನೋ ಫುಡ್ನ ಡೈಜೆಸ್ಟ್ ಮಾಡೋದಕ್ಕೂ ಕೂಡ ಇದರ ಒಂದು ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು. ಸೊ ಚಿಯಾ ಸೀಡ್ಸ್ ಹಾಕೊಂಡು ಕುಡ್ದಾಗ ಡೇ ಹೆಲ್ತಿ ಅನ್ಸುತ್ತೆ. ಟೇಸ್ಟ್ ನೋಡೋಣ. ಒಂದೊಳ್ಳೆ ಹೆಲ್ತಿ ಡ್ರಿಂಕ್ ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಬದಲಾವಣೆ ತರುತ್ತೆ, ಯಾಕಂದ್ರೆ ಶಿಫ್ಟ್ ಆಗ್ತಾ ಇರಬೇಕು. ಕೆಲವು ಫ್ರೆಂಡ್ ಸಜೆಷನ್ಸ್ ಆಗಿರಲಿ, ಮತ್ತೆ ಕೆಲವು ಇಲ್ಲಿ ನಾನು ಕೂಡ ಇವಾಗ ಕೂಲ್ ಡ್ರಿಂಕ್ಸ್ ಆಗಿರಲಿ ಅದನ್ನು ಆದಷ್ಟು ಎಲ್ಲ ಅವಾಯ್ಡ್ ಮಾಡಿದ್ದೀನಿ. ಮತ್ತೆ ಸ್ಟ್ರೀಟ್ ಫುಡ್ಸ್ ಆದಂತಹ ಗೋಬಿ ಮಂಚೂರಿ ಎಲ್ಲ ಕೂಡ ವೀಕ್ಲಿ ತಿನ್ಸ್ತಿದ್ದೀವಿ. ಇವಾಗ ತೀರಾ ಅವಾಯ್ಡ್ ಮಾಡಿಬಿಟ್ಟು ಹೆಲ್ತಿ ಕಡೆ ಹೋಗೋಣ, ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ, ನಮ್ಮ ಬಾಡಿ ಬಗ್ಗೆ ನೋಡ್ಕೊಳ್ಳೋಣ ಅಂತ ಒಂದು ಮೆಂಟಾಲಿಟಿ ಸೆಟ್ ಆಗಿಬಿಟ್ಟಿದೆ. ಸೊ ಹೆಲ್ತಿ ಜೆ ಕೆ ಮೊನ್ನಾ ಚಾನಲಲ್ಲಿ ಹೆಲ್ತಿ ಫುಡ್ಸ್ ಕೂಡ ಬರ್ತಾ ಇರುತ್ತೆ. ಇದು ಬಂದು ತುಳಸಿ ಲೈಮ್ ಜ್ಯೂಸ್. ಮುಂದೆ ನಿಮಗೆ ಯಾವ ಹೆಲ್ತಿ ಫುಡ್ ಈ ಒಂದು ವೆದರಿಗೆ ಇಂಪಾರ್ಟೆಂಟ್, ಶೀತಕ್ಕಾಗಿರಲಿ ಬೇರೆದಕ್ಕೆಲ್ಲ, ನಿಮಗೆ ಯಾವ್ದು ಗೊತ್ತು ನೀವು ಕೂಡ ಕಮೆಂಟ್ ಮಾಡಿ ನಮಗೆ ತಿಳಿಸಿ, ಆ ವಿಡಿಯೋನ ನಾವು ಮಾಡೋಣ, ತೋರ್ತೀವಿ ನಮ್ಮ ಜೆ ಕೆ ಮೊನ್ನಾ ಚಾನಲಲ್ಲಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ. ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಶಿವ.